ಒಳೆ ಅಳಿ ತಪ್ಪಿದೆಯಾ ಕಾನೂನು ಸುವ್ಯವಸ್ಥೆ ಲಕ್ಷ್ಮೀ ನರಸಿಂಹಸ್ವಾಮಿ ಮಹಾರಥೋತ್ಸವದಲ್ಲಿ ಪ್ರಸಾದ ಪಾಲಿಟಿಕ್ಸ್ ನಡೀತಿದೆಯಾ ರೇವಣ್ಣ ವರ್ಸಸ್ ಕಾಂಗ್ರೆಸ್ ಕಾಳಗ ಯಾರದ್ದು ಸರಿ ಯಾರದ್ದು ತಪ್ಪು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಎಸ್ ಯಾಕೆ ಒಳೆ ನರಸಿಪುರದಲ್ಲಿ ನಮ್ಮ ಶ್ರೇಯಸ್ಪಟೇ ಇಂಟ್ರಿ ಕೊಟ್ಟು ಹೋದ್ಮೇಲೆ ಇಲ್ಲಿ ಬೆಂಕಿ ತರ ಒಂದೊಂದು ಭಾಷಣ ಮಾಡಿದ್ರು ಈಗ ಒಳೆ ನರಸಿಂಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ಮಹಾರಥೋತ್ಸವದಲ್ಲಿ ಭಕ್ತರಿಗೆ ಪ್ರಸಾದ ಹಂಚಿಕೆ ವಿಚಾರದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಡುವೆ ಕಾಳಗ ಆಗಿದೆ ಪೊಲೀಸ್ನವರು ತಾಲೂಕು ಆಡಳಿತ ಮಧ್ಯ ಪ್ರವೇಶ ಮಾಡಿ ಆ ಘಟನೆ ತಿಳಿಗೊಳಿಸಿದೆ ಪ್ರತಿ ವರ್ಷ ರಥೋತ್ಸವದಲ್ಲಿ ದೇವಾಲಯದ ಪ್ರಾಂಗಣದಲ್ಲಿ ಅನ್ನ ಪ್ರಸಾದ ನಡೀತಿತ್ತಂತೆ ಈ ವರ್ಷ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ತಾಲೂಕು ಆಡಳಿತ ಲಿಖಿತವಾಗಿ ಪತ್ರ ಕೊಟ್ಟರಂತೆ ನಮಗೂ ಪ್ರಸಾದ ವಿನಿಯೋಗ ಮಾಡಲಿಕ್ಕೆ ಅವಕಾಶ ಅಂತ ಅವಕಾಶ ಕುಡಿಯಿತು ತಹಶೀಲ್ದಾರ್ ಏನ್ ಡಿಸಿ ಆದೇಶದಂತೆ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿರಂತೆ ಹತ್ತಾರು ವರ್ಷಗಳಿಂದ ಮಾಜಿ ಪ್ರಧಾನಿ ದೇವೇಗೌಡ ಕುಟುಂಬದವರೇ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಸ್ತಾ ಇದ್ದಾರೆ ಪ್ರಸಾದ ನೀಡಿಕೆ ಗೊಂದಲ ಸೋಮವಾರ ಬೆಳಗ್ಗೆ ಉಪಿಕೋ ವಿಕೋಪಕ್ಕೆ ಹೋಗಿ ಪ್ರಸಾದ ತಯಾರಿಕೆಗೆ ಬೇಕಾದ ಪಾತ್ರೆ ಪರಿಕರ ತಗಂತ ಎರಡು ಗುಂಪರು ಬಂದ್ರಂತೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಜನಗಳು ಸೇರಿತ್ತು ದೇವೇಗೌಡರ ಮನೆಯವರು ಸೇರಿತ ಪ್ರತಿ ವರ್ಷ ಅವರೇ ಕೊಡಬೇಕಾ ನಮಗೂ ಕೊಡಿ ಅಂತ ಆಗ ಒಳಗ ಬಂದಾಗ ತಹಶೀಲ್ದಾರ್ ವಿಶ್ವನಾಥ್ ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿ ಹಿಂದೆ ನಡೆಯುತ್ತಿದ್ದ ರೀತಿಯಲ್ಲಿ ಪ್ರಸಾದ ವಿನಿಯೋಗಕ್ಕೆ ಅವಕಾಶ ನೀಡಲಾಗಿದೆ ಬೇರೆಯವರಿಗೆ ಅವಕಾಶ ನೀಡೋದಿಲ್ಲ ಅಂತ ಮಾಹಿತಿ ಕೊಟ್ರಂತೆ ಹಿಂದೆ ನಡೀತಾ ಇದು ಅಂತ ಅದನ್ನ ಲಿಖಿತ ರೂಪದಲ್ಲಿ ಅದನ್ ಏನ್ ಅಲ್ವಲ್ಲ ಅಲ್ಲ ಅವ್ರೇನೇ ಇದಕ್ಕೆ ಪ್ರಜ್ವಲ್ ರಿಯಾಕ್ಟ್ ಮಾಡಿದ್ರು ಏನಂದ್ರೆ ಜಾತ್ರೆ ಒಂದ್ ಎರಡ್ ಮೂರ್ ದಿನ ಏನ್ ಜಾತ್ರೆ ಆಗುತ್ತೆ ಮೊದಲೇ ಪರ್ಮಿಷನ್ ತಗೊಬೇಕಾಗಿತ್ತು ಇವ್ರು ರಾತ್ರಿ ರಾತ್ರಿ ಬಂದ್ಬಿಟ್ಟು ಕೆಲವೊಂದಿಷ್ಟು ಶೀಟರ್ ಎಲ್ಲಾ ಬಂದು ನಮ್ಗೆ ಅವಕಾಶ ಕೊಡಿ ಅಂತ ಗಲಾಟೆ ಮಾಡಿದಾಗ ಹೆಂಗ್ ಕೊಡಕಾಗುತ್ತೆ ಅದೇ ನಾವು ನಮ್ಗೆ ಮಾಡ್ಬೇಕಂತ ಏನಿಲ್ಲ ಅದನ್ನೇ ಹೇಳಿದೆ ಏನ್ ನಾನ್ ಅದು ಮಾಡ್ಕೊಂಡು ಹೋಗುತ್ತೆ ಅಂತ ಏನಾಗಿದೆ ಅಂದ್ರೆ ಇಲ್ಲಿ ಪರ್ಮಿಷನ್ಗೆ ಅವ್ರು ಮೊದ್ಲೇ ಲೆಟರ್ ಕೊಟ್ಟಿದ್ದಾರೆ ಲೆಟರ್ ಕೊಟ್ಟಾಗ ಮತ್ತದ ಪರ್ಮಿಷನ್ ಆಗ್ಲಿಲ್ಲ ಹ್ಮ್ ಹಾಗಲ್ಲಾಟಿ ಪ್ರಹಾರದೆಲ್ಲ ಆಗಿದೆ ಯಾರೋ ಶೂಟ್ ಮಾಡಕ್ ಹೋದ ವಿಡಿಯೋ ಮೊಬೈಲ್ ಕಿತ್ಕೊಂಡು ಈ ಪ್ರಜ್ವಲ್ ರೇವಣ್ಣ ಸಂಸದ ಅದನ್ನ ಡಿಲೀಟ್ ಮಾಡದ್ರಂತೆ ನಡೀತು ಅಂತ ವಿವರವಾಗಿ ಕೂಡ ವರದಿ ಆಗಿದೆ ಅದನ್ನ ನಮಗೆ ಶ್ರೇಯಸ್ ಪಟೇಲ್ ಕೂಡ ಹೇಳಿದ್ರು ಹಿಂಗಾಗಿದೆ ಅಂತ ದೇವ್ರು ಯಾರೋ ಒಂದು ಸಮಾಜನೋ ಒಬ್ಬ ವ್ಯಕ್ತಿನೋ ಯಾರೋ ಗುದಕ್ಕೆ ಸಾಧ್ಯ ಇಲ್ಲ ಯಾರೊಬ್ರು ಯಾರೋ ಫ್ಯಾಮಿಲಿ ಅವರು ದೇವ್ರ ಅವಕಾಶ ಆಗ್ಬೇಕು ಸೊ ಈ ದಿಸೆ ಈ ತರದೇ ಪ್ರಕರಣ ಇದ್ದು ಅಂತಂದ್ರೆ ತಪ್ಪಾಯ್ತದೆ ಇದು ಸೊ ಒಟ್ಟಾರೆ ಒಳೆ ನರಸಿಂಪುರದಲ್ಲಿ ಕಾಳಗ ಜೋರಾಗ್ತಾ ಜೋರಾಗ್ತಾ ಇದೆ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಡುವೆ ಈಗಾಗಲೇ ಈ ಪುರ್ಸಾಮಗೌಡರು ದೇವೇಗೌಡರು ಒಂದ್ಸರ್ ಸೋಲ್ಸಿದ್ದಾರೆ ಎಂಬತ್ತೊಂಬತ್ತರ ವಿಧಾನಸಭೆಯಲ್ಲಿ ತೊಂಬತ್ತೊಂಬತ್ತರ ಲೋಕಸಭೆಯಲ್ಲಿ ರೇವಣ್ಣ ಕೂಡ ತೊಂಬತ್ತೊಂಬತ್ತರ ದೊಡೇಗೌಡರ ವಿರುದ್ಧ ಸೋತಿದ್ದಾರೆ ಸೊ ಹಾಗಾಗಿ ಒಂಥರ ರಣ ರೋಚಕ ರಾಜಕೀಯ ಪಾಟೀಲ್ ಈಗ ಮನೆ ರೇವಣ್ಣ ಯಾವ ಡಿ ಕೆ ಅಂತ ಅವನು ಹಂಗೆ ಹಿಂಗೆ ಅಂತ ಫುಲ್ ರೊಬ್ಬಿಡ್ತಾ ಇದ್ರು ಇದು ಯಾಕೋ ಇದು ಬೇರೆ ರೀತಿಯ ರಾಜಕಾರಣ ತಿರುಗುವಂತ ಸಾಧ್ಯತೆ ದಟ್ಟವಾಗಿದೆ ಬಟ್ ದೇವಸ್ಥಾನದಲ್ಲಿ ವಿಚಾರ ಪ್ರಸಾದಕ್ಕೆಲ್ಲ ಗಲಾಟೆ ಮಾಡ್ಕೊಂಡ್ರ ಏನ್ ಉತ್ಸವ ಮಾಡ್ದಂಗ್ರೆ ಏನ್ ಮಾಡ್ಬೇಕಾಯ್ತು ಬನ್ನಿ ಬ್ರದರ್ ಎಲ್ಲ ಸೇರ್ ಮಾಡ ಹೋಗ್ಬೇಕು ಆದ್ರೆ ಪ್ರಸಾದ ಇದೇನಾರ ಗುತ್ತಿಗೆ ಆದ್ರೆ ಒಂಥರ ನಿಮ್ಗೆ ಅದನ್ನೇ ಹೇಳ್ತಾರ ಪರ್ಮಿಷನ್ ಮೊದ್ಲೇ ಕೇಳಕ್ಕಿದಲ್ಲ ಇದೇ ಟೆಂಡರ್ ಅಲ್ಲ ನಿಮ್ಗೆ ಟೆಂಡರ್ ಅಲ್ಲ ಹೌದು ಅಲ್ವಾ ಪರ್ಮಿಷನ್ ಕೇಳಿದಾಗ ಅವರು ಕೊಡ್ಲಿ ಅಂತ ಬಿಟ್ಟಿರೋ ಸಮಸ್ಯೆ ಆಯ್ತಿರ್ಲಿಲ್ವೇನು ಆದ್ರೆ ಇದೇನೋ ಬೇರೆ ತರ ನಡೀತಾ ಇದೆ ಜನ ತೀರ್ಮಾನ ಮಾಡ್ತಾರೆ ಮಾಡ್ತಾರೆ ಆ ಲಕ್ಷ್ಮೀ ನರಸಿಂಹಸ್ವಾಮಿ ನೋಡ್ತಾ ಲಕ್ಷ್ಮಿ ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ದೇನ ನಮ್ ಕ್ಯಾಮ್ರಾ ಗ್ಯಾಮ್ರಾ ಎಲ್ಲ ಡಿಲೀಟ್ ಮಾಡಬಹುದೇನೋ ಯಾರೇ ಆಗ್ಲಿ ಅದು ಶ್ರೇಯಸ್ ಡಿಲೀಟ್ ಮಾಡಿರ್ಲಿ ಇಲ್ಲ ಪ್ರಜ್ವಲ್ ಡಿಲೀಟ್ ಮಾಡಿರ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಆ ದೇವರು ಅಂತ ಇದ್ರೆ ಇದ್ರೆ ಅಲ್ಲ ಇರೋದಕ್ಕೆ ತಾನೆಲ್ಲ ಹೌದೌದು ಡೆಫಿನೆಟ್ಲಿ ಇರುವ ಕಾರಣ ಲಕ್ಷ್ಮೀನವರ ಶಕ್ತಿ ಎಲ್ಲವನ್ನು ನೋಡ್ತಿರತ್ತೆ ಅದನ್ನು ಮಾಡ್ತಾರೆ ನಂಬಿಕೆ ಇರೋರಿಗೆ ಒಳ್ಳೇದಾಗುತ್ತೆ ಅಂತ ಅಂತ ಒಳ್ಳೆದಕ್ಕೆ ಒಳ್ಳೆಯದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ತಿಳಿಸಿ ಹಾಗೆ ನಮ್ಮ ಒಂದು ಕಳಕಳಿ ಇದೆ ಯೋಗರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಅರ್ಹರಿರಬೇಕು ನಮ್ಮ ಸಮಸ್ಯೆಗಳನ್ನ ಕಾನ್ಸ್ಟಿಟ್ಯೂಷನ್ ಸಮಸ್ಯೆಗಳನ್ನ ರಾಜ್ಯಕ್ಕೆ ಏನಾದರೂ ಉಪಯೋಗ ಆಗ್ಬೇಕು ಇವ್ರಿಗೆ ಇವರಿಂದ ಉಪಯೋಗ ಆಗುತ್ತಪ್ಪ ನಮ್ಗೆ ಒಳ್ಳೇದಾಗುತ್ತೆ ಅಂದಾಗ ಅಂಥವ್ರನ್ನ ಆಯ್ಕೆ ಮಾಡಿ ಜಾತಿ ಧರ್ಮ ಮತ ಕುಲ ಇದೆಲ್ಲವನ್ನ ಬಿಟ್ಟು ಯಾರು ಬೆಸ್ಟ್ ಎಲ್ಲ ಕೈಗೆ ಸುತ್ತ ಬೇಲಿ ಹಾಕೊಂಡು ಹತ್ರ ಬರ್ದಂಗೆ ದೌಲತ್ ತೋರ್ಸ್ಕೊಂಡು ಏಕವಚನದಲ್ಲಿ ಮಾತಾಡ್ಕೊಂಡು ದಬ್ಬಾಳಿಕೆ ಮಾಡೋರನ್ನ ದೂರ ಇಡಿ ಜನಗಳ ಜೊತೆ ಬೆರೆಯೋರು ಜನಗಳಿಗೆ ಸುಲಭವಾಗಿ ಸಿಗೋರು ಕ್ಷೇತ್ರವನ್ನು ಉದ್ದಾರ ಮಾಡೋ ಮನಸ್ಥಿತಿ ಯಾರಿದ್ದಾರೆ ಯಾವುದೇ ಪಕ್ಷ ನಾವು ಹೋಗ್ತೀನಿ ಅಥವಾ ಇಂಡಿಪೆಂಡೆಂಟ್ ಆಗಿದ್ರು ಪರವಾಗಿಲ್ಲ ಯಾಕಂದ್ರೆ ವಿಧಾನಸೌಧದಲ್ಲಿ ಯೋಗ್ಯರ್ ಕೂತಿರ್ಬೇಕು ದಯವಿಟ್ಟು ಯೋಗ್ಯರ್ ಓಟಾಕಿ ಯಾವುದೇ ಕಾರಣಕ್ಕೂ ಅಯೋಗ್ಯರನ್ನ ವಿಧಾನಸೌಧಕ್ಕೆ ಆಯ್ಕೆ ಮಾಡಕ್ಕೆ ಹೋಗ್ಬೇಡಿ ಇದು ಕರ್ನಾಟಕ ಟಿವಿಯ ಕಳಕಳಿ. ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ